ಚಾಮರಾಜಪೇಟೆ ಈದ್ಗಾ ಗಣೇಶ ದಂಗಲ್ಗೆ ಬ್ರೇಕ್ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳೋದಿಕ್ಕೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ ಚಾಮರಾಜಪೇಟೆ ಈದ್ಗಾ ಗಣೇಶ ದಂಗಲ್ಗೆ ಬ್ರೇಕ್ ತೀವ್ರ ವಿವಾದಕ್ಕೆ ಕಾರಣವಾಗಿರುವಂತ ಚಾಮರಾಜಪೇಟೆ ಈದ್ಗಾ ಮೈದಾನದ ಮಾಲೀಕತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಬೇಕು ಅಂತ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ ಆಟದ ಮೈದಾನವಾಗಿ ಬಳಸಲು ಅನುಮತಿ ನೀಡಿದ ಕೋರ್ಟ್ ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶ ಹಬ್ಬಕ್ಕಿಲ್ಲ ಅವಕಾಶ ಬಕ್ರೀದ್ ರಂಜಾನ್ ಪ್ರಾರ್ಥನೆಗೆ ಅವಕಾಶ ನೀಡಿದ್ದ ಹೈಕೋರ್ಟ್ ಆದರೆ ಗಣೇಶ ಆಚರಣೆಗೆ ಹೊಸದಾಗಿ ಅವಕಾಶ ನೀಡದ ಹೈಕೋರ್ಟ್ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಪೀಠ ಈ ಆದೇಶವನ್ನ ನೀಡಿದೆ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಪೀಠ ನೀಡಿದಂತ ಆದೇಶ ವಿಚಾರಣೆ ಸೆಪ್ಟೆಂಬರ್ 23 ಕ್ಕೆ ಮುಂದೂಡಿದ ಹೈಕೋರ್ಟ್ ಗಣೇಶ ಹಬ್ಬ ಬಳಿಕ ಬರಲಿದೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಹೈಕೋರ್ಟ್ ನಲ್ಲಿ ಈ ಕೇಸ್ ವಿಚಾರಣೆಗೆ ಬರೋ ಹೊತ್ತಿಗೆ ಗಣೇಶ ಹಬ್ಬವೇ ಮುಗಿದಿರುತ್ತೆ ಬಿಬಿಎಂಪಿ ಆದೇಶವನ್ನ ಪ್ರಶ್ನಿಸಿ ವಕ್ಫ್ ಮಂಡಳಿ ಸಲ್ಲಿಸಿದಂತ ಅರ್ಜಿಯ ಕುರಿತು ಇಂದು ವಾದ ಪ್ರತಿವಾದವನ್ನ ಮಾಡಲಾಯಿತು ಅದನ್ನ ಆಲಿಸಿದಂತ ಕೋರ್ಟ್ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಅವರಿದ್ದಂತ ಪೀಠ ಈ ಆದೇಶವನ್ನ ಮಾಡಿ ವಿಚಾರಣೆಯನ್ನ ಸೆಪ್ಟೆಂಬರ್ 23 ಕ್ಕೆ ಮುಂದೂಡಿದೆ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಹೈಕೋರ್ಟ್ ತಡೆ ಹೈಕೋರ್ಟ್ ಮಧ್ಯಂತರ ಆದೇಶಕ್ಕೆ ವಕ್ಫ್ ಬೋರ್ಡ್ ಸಂತಸವನ್ನ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ಆದೇಶವನ್ನೇ ಹೈಕೋರ್ಟ್ ಎತ್ತಿ ಹಿಡಿದಿದೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಮೊಹಮ್ಮದ್ ಶಫಿ ಸಾದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶವನ್ನೇ ಹೈಕೋರ್ಟ್ ಎತ್ತಿ ಹಿಡಿದಿದೆ ಇದು ವಕ್ಫ್ ಬೋರ್ಡ್ಗೆ ಸಂತಸವನ್ನ ಉಂಟು ಮಾಡಿದೆ 1965 ರಲ್ಲೇ ವಕ್ಫ್ ಬೋರ್ಡ್ ಪರ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿತ್ತು ಆದರೆ ಬಿಬಿಎಂಪಿ ಜಂಟಿ ನಿರ್ದೇಶಕರು ಎಡವಟ್ಟು ಮಾಡಿದರು ಹೈಕೋರ್ಟ್ ಆದೇಶದಿಂದ ನಮಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳ್ತಾರೆ ಮೊಹಮ್ಮದ್ ಶಫಿ ಸಾದ್ ಈ ಆದೇಶದಿಂದ ಕಾನೂನಿನ ಮೇಲಿನ ಗೌರವ ಹೆಚ್ಚಾಗಿದೆ ಕೋರ್ಟ್ ಹೇಳಿದಂತೆ ಯಥಾಸ್ಥಿತಿ ಕಾಯ್ದುಕೊಳ್ಳುತ್ತೇವೆ ಅಂತ ಹೇಳ್ತಾರೆ ವಕ್ಫ್ ಬೋರ್ಡ್ ಅಧ್ಯಕ್ಷರು ಸರ್ ನಮ್ಮ ಉಚ್ಚ ನ್ಯಾಯಾಲಯವು ತುಂಬಾ ಶ್ಲಾಘನೀಯವಾಗಿ ಒಂದು ತೀರ್ಪನ್ನು ಕೊಟ್ಟಿದೆ ನ್ಯಾಯಾಂಗ ವ್ಯವಸ್ಥೆಯ ಮೇಲಿರುವಂತಹ ಒಗ್ಗೂಡಿಗಿರುವಂತಹ ಆ ಒಂದು ಭರವಸೆ ಅದು ಈಡೇರಿದೆ ನ್ಯಾಯಾಂಗ ವ್ಯವಸ್ಥೆಯ ಮೇಲಿದ್ದಂತಹ ನಮ್ಮ ಗೌರವ ಹೆಚ್ಚಾಗಿದೆ ಆದ್ದರಿಂದ ಒಂದು ಸ್ವಾಗತಾರ್ಹ ಮತ್ತು ಸಂತೋಷದ ಕ್ಷಣ ಏಕೆಂದರೆ ಇಲ್ಲಿ ಕೆಲವರು ಎಡವಟ್ಟು ಮಾಡುವಂತಹ ಗೊಂದಲಗಳನ್ನು ಸೃಷ್ಟಿ ಮಾಡುವಂತಹ ಸಾಧ್ಯತೆ ಇತ್ತು ಯಾವುದೇ ಗೊಂದಲಕ್ಕೆ ಅದೇ ರೀತಿಯಲ್ಲಿ ಎಡವಟ್ಟಾಗದಂತೆ ಗಣವೆತ್ತ ನ್ಯಾಯಾಲಯ ನೋಡಿಕೊಂಡಿದೆ ಆದ್ದರಿಂದ ತುಂಬ ಖುಷಿ ಮತ್ತು ಸಂತೋಷದಲ್ಲಿ ಆದ್ದರಿಂದ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಪ್ರಕಾರ ಅದು ಇವರಿಗೆ ಕಾರ್ಪೊರೇಷನ್ಗೆ ಯಾವುದೇ ಹಕ್ಕಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಇತ್ತೀಚೆಗೆ ಅದನ್ನೇ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅದನ್ನೇ ಹೇಳಿದ್ರು ತುಷಾರ್ ಗಿರಿನಾಥ್ ಅವರು ಯಾಕೋ ಗೊತ್ತಿಲ್ಲ ಜಾಯಿಂಟ್ ಕಮಿಷನರ್ಗೆ ಅದು ಗೊತ್ತಾಗಲಿಲ್ಲ ಅಂತ ಗೊತ್ತಿಲ್ಲ ಅವರು ಈ ಸ್ವಲ್ಪ ಎಡವಟ್ಟು ಮಾಡಿದ್ರು ಆ ಎಡವಟ್ಟಿನಿಂದ ಗೊಂದಲಗಳು ಸೃಷ್ಟಿಯಾಯಿತು ಅದರಿಂದ ಏನು ಮುಂಚೆ ಇತ್ತೋ ಸುಪ್ರೀಂ ಕೋರ್ಟ್ನ ಆದೇಶ ಪ್ರಕಾರ ಎರಡು ಈದ್ಗಾ ಅದೇ ರೀತಿಯಲ್ಲಿ ರಂಜಾನ್ಗೆಲ್ಲ ಏನು ಅವಕಾಶ ಇತ್ತೋ ಅದನ್ನು ಮಾತ್ರ ಮಾಡಬೇಕು ಅಂತ ಇವತ್ತು ಹೈಕೋರ್ಟ್ ತೀರ್ಪು ಮಹತ್ವದ ತೀರ್ಪು ನೀಡಿತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್